ವಿಶ್ವವಿದ್ಯಾಲಯ ಹಾಗೂ ದರ್ಪಣ್ ಫೌಂಡೇಶನ್ ಆಯೋಜಿಸಿದ್ದ ಉಪನಿಷದ್ ಸಂವಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿಂದು ನಡೆಯಿತು. ಸಂಸದ ತೇಜಸ್ವಿ ಸೂರ್ಯ, ಗುರುಜಿ ನಂದಕಿಶೋರ್ ತಿವಾರಿ, ಡಾಕ್ಟರ್ ಚೇನ್ ರಾಜ್ ಜೈನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ತೇಜಸ್ವಿ ಸೂರ್ಯ, ಬಹುತೇಕರಲ್ಲಿ ಆಧ್ಯಾತ್ಮ ಕೇವಲ ವಯೋವೃದ್ಧರಿಗೆ ಮಾತ್ರ ಎಂಬ ತಪ್ಪು ಕಲ್ಪನೆ ಇದೆ, ಆದರೆ ಆಧ್ಯಾತ್ಮಕ್ಕೆ ವಯಸ್ಸಿನ ಮಿತಿಯಿಲ್ಲ, ಬಹುತೇಕ ಪ್ರಶ್ನೆಗಳಿಗೆ ಆಧ್ಯಾತ್ಮವು ಉತ್ತರ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. Why are some people happy? Why are some people born, say, with difficulties, handicaps? If all of us are striving in a constitutional democracy to ensure equality of opportunity for everybody, how many of you have not heard, listen to me, to this sentence? Sahaja Smriti Yogada Prasaraka Guruji Nandakishore Tiwari. ಮನುಷ್ಯನ ಬದುಕಿನಲ್ಲಿ ಗುರುವಿನ ಸ್ಥಾನ ಮಹತ್ವದ್ದಾಗಿದೆ, ಯುವ ಜನತೆ ಆಧ್ಯಾತ್ಮದ ಮೂಲವನ್ನು ಅರಿಯಬೇಕು ಎಂದರು. ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್. ಇಟ್ ಮೀನ್ಸ್ ಆಲ್ ದಟ್ ಎಕ್ಸಿಸ್ಟ್ ಇಸ್ ಫಿಲ್ಡ್ ವಿತ್ ಗಾಡ್ ಓನ್ಲಿ, ನಥಿಂಗ್ ಇಸ್. ಸೊ ಹೌ ಮೆನಿ ಆಫ್ ಯು ಎಗ್ರಿ ಡಿಸ್ಎಗ್ರಿ ಟು ದಿಸ್, ನಾಟ್ ಎಗ್ರಿ ಡಿಸ್ಎಗ್ರಿ ಟು ವಾಟ್ ಐ ಆಮ್ ಸೇಯಿಂಗ್? ಐ ಆಮ್ ಸೇಯಿಂಗ್ ಎವ್ರಿಥಿಂಗ್ ವಿಚ್ ಇಸ್ ದೇರ್ ಇಸ್ ಫಿಲ್ಡ್ ವಿತ್ ಗಾಡ್. ದೇರ್ ಇಸ್ ನಥಿಂಗ್ but God only. Sarvam khalu idam brahmam. How many of you do not agree with it?